ಹಿರಿಯತನ ಕೊಟ್ರ ಮತ್ತೆ ಅಂತ ಶಾಸ್ತ್ರ ಹೇಳಿಲ್ಲೇನ್ರಿ ಕಚೇರಿ ತುಂಬಾ ಕಾಗಿಕಾಗಿ ಹಿರಿಯತನ ಕೊಟ್ರ ಕಚೇರಿ ತುಂಬಾ ಇದು ಮಾಡಿದ್ರು ಅಂತ ಹೇಳಿ ಹೆಣ್ಮಕ್ಳಿಗಾಗಿ ಹಿರಿಯತನ ಕೊಟ್ರ ಇರೋ ಸ್ಥಿತಿ ಬರುತ್ತೆ ಸರ್ಕಾರ ನಾಳೆ ಅನುಭವಿಸಬೇಕು ಸರ್ಕಾರ ಗೊತ್ತಾಗಬೇಕು ಏನು ಅಲ್ಲಮ್ಮ ಎಲ್ಲಿಗೆ ಹೋಗ್ಬೇಕಿತ್ತು ನೀವು ಇವಾಗ ಯಾರ ಕಲ್ಲು ಹೊಡೆದ್ರ ಅಂತಾರಲ್ಲ ಮತ್ತೆ ಹೆಂಗಿದೆ ಸರ್ಕಾರ ಒಂದಿಷ್ಟು ಕೊಟ್ಟಿದ್ದಲ್ರಿ ಮತ್ತೆ ಅವಕಾಶ ಸಿದ್ದರಾಮಯ್ಯ ಮಾಡಿದ್ರೆ ಸಿದ್ದರಾಮಯ್ಯ ಮಾಡಿದ ಗೊತ್ತಾಗಬೇಕು ಮುಂದೋಡಿ ಬಸ್ ಏನು ಏನು ಕಲ್ಲು ಹೊಡೆದ್ಬಿಟ್ಲು ಯಾರು ಯಾರು ಅಲ್ಲಪ್ಪ ಇಲ್ಲಿ ಹೇಳೋ ಮರಿ ಯಾರು ಹೊಡೆದ್ರು ಎಲ್ಲಿಂದ ಬಸ್ ಇದು ಕೊಪ್ಪಳ ಹೊಸಪೇಟೆ ಯಾರು ಹೊಡೆದ್ ಕಲ್ಲು ಯಾರು ಹೊಡೆದ್ರ ಕಲ್ಲು ಯಾರು ಹೊಡೆದದ್ದು ಎದ್ರ ಸಲ ಹೊಡೆದಮ್ಮ ಒಂದೇ ನಿಮಿಷ ಎದ್ರ ಸಲ ಹೊಡೆದು ಇವ್ರ ಬಸ್ ನಿಲ್ಲಿಸಿಲ್ಲ ಅಲ್ರಿ ಸರ್ ಒಟ್ಟು ನಿಲ್ಲಿಸಿಲ್ಲ ನಮ್ಮ ಹೊಡೆದ್ರ ಸರ್ ಬಸ್ ತರಲಿಲ್ಲ ಅಂತ ಎಲ್ಲಿ ಅಲ್ಲಿ ಹೊಡೆದ ನೋಡಿ ಯಾರು ಮತ್ತೆ ಫ್ರೀ ಮತ್ತೆ ನೀವು ಹೊಂಟು ಬಿಟ್ರಲ್ಲ ಮತ್ತೆ ಫ್ರೀ ಆಗಿ ಅಲ್ಲ ಕಡಿ ನೀನು ಕನ್ಫರ್ಮ್ ಮಾಡಿ ಇದೈತಲ್ಲಪ್ಪ ನಂಬರ್ ಒನ್ ವಾರಂಟಿ ಅವಲ್ದಾರ ನಿಮ್ಗೆ ಮಾತ್ರ ನಮ್ದು ರಿಸಲ್ಟ್ ಕೊಟ್ಟಿಲ್ಲ ಈಗ ಸಾವಿರದ 2015ರಿಂದ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಲ್ರಿ ಕೆ ಎಸ್ ಆರ್ ಟಿ ಸಿ ಅವ್ರನ್ನ ಕರ್ಕೊಂಡ್ಬಂದಿದ್ದು ಪೊಲೀಸ್ ಸ್ಟೇಷನ್ಗೆ. ನಮ್ಮದು ಕೊಪ್ಪಳ ಹೊಸಪೇಟೆ ನಾನ್ ಸ್ಟಾಪ್ ಬಸ್ಸು ಎದಕ್ಕೆ ಓಡಿದ್ರು ಅವರು ಇಲ್ಕಲ್ಲಿಗೆ ಹೋಗೋರ್ರಿ ಅವರು ಮಿಸ್ ಗೈಡ್ ಆಗಿ ಬಸ್ ನಿಲ್ಲಿಲ್ಲ ಅಂತಂದು ನಮ್ದು ಈ ಕಡೆ ಹೊಸಪೇಟೆ ಹೋಗೋದು ಅವರು ಇಲ್ಕಲ್ಲಿಗೆ ಹೋಗೋರು ಆ ಕಡೆ ಬದಿಗೆ ನಿಲ್ಬೇಕಿತ್ತು ಅವ್ರು ಆ್ಯಕ್ಚುಲಿ ಈ ಕಡೆ ಬದಿಗೆ ನಿಂತಾರ ನನ್ನ ನಾನ್ ಸ್ಟಾಪ್ ಬೇರೆ ನಾನು ಡ್ರೈವರ್ ಕಮ್ ಕಂಡಕ್ಟ್ರ್ ನಾವು ಅಲ್ಲಿಂದ ಬಿಟ್ರೆ ಸೀದೆ ಹೊಸಪೇಟೆಗೆ ಕೊಪ್ಪಳ ಬಿಟ್ರೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರು ಕೈ ಮಾಡಬೇಕಿತ್ತು ಕೈ ಮಾಡಿದ್ರೆ ಆ ಕಡೆ ಸ್ಟ್ಯಾಂಡ್ ಐತಿ ಸ್ಟ್ಯಾಂಡಿಗೆ ನಿಂತಿದ್ರೆ ಅವ್ರಿಗೆ ಬಸ್ ನಿಲ್ತಿತ್ತು ನಮ್ಮ ನಾನ್ ಸ್ಟಾಪ್ ಆಗಿದ್ದರಿಂದ ನಾವು ನಿಲ್ಲಿಸಲಿಲ್ಲ ಆದ್ರೆ ಮುಂದೋಗಿ ನಿಲ್ಲಿಸಿದ ಕಲ್ಲು ಹೊಡೆದ್ಬಿಟ್ಲ ಹೆಣ್ಮಗಳು ಕಲ್ಲು ಡ್ಯಾಮೇಜ್ ಆಗೈತೆ ನಿಮ್ಮ ಹೆಸರು ಮುತ್ತಣ್ಣ ಕುಕ್ಕನೂರು ಇವಾಗ ಹೆಂಗೆ ಡ್ಯಾಮೇಜ್ ಆಗ್ಯದ ಸೈಡಿಗೆ ಡ್ಯಾಮ್ ಕಲ್ಲು ಗ್ಲಾಸ್ ಪೂರ ಹೊಡೆದೈತೆ ಸರ್ ಹಂಗಾಗಿ ಇಲ್ಲಿಗೆ ಬಂದಿದೆ. ಸ್ಟೇಷನ್ ಬಂದಿದೆ. ಈಗೇನು ಅವ್ರ ದಂಡ ಹಾಕ್ತಾರೆ? ದಂಡ ಸಾಹೇಬರು ಈಗ FIR ಇಲ್ಲಾಂದ್ರೆ ಅದರದ್ದು ಎಷ್ಟು ಇದಾಗುತ್ತಾ ರಿಪೇರಿ ಇದು ಅಷ್ಟು ಅವ್ರಿಗೆ ಕೊಡು ಅಂತ ಹೇಳ್ತಾ ಇದ್ದಾರೆ. ದಂಡ ಹೆಣ್ಮಕ್ಳು ಸರ್ ಹೆಂಗೆ ಕೊಡ್ತಾರೆ ಅವರು? ಹೆಣ್ಮಕ್ಳಂದ್ರಪ್ಪ ಸರ್ ಕಲ್ಲು ಹೊಡೆದು ಯಾರಿಗಾರ ಹೆಣ್ಮಕ್ಳಿಗೆ ಬಿದ್ದಿದ್ರೆ ಏನು ಮಾಡಬೇಕು? ಅವರು ನಿಜ ಹೇಳ್ಬೇಕಂದ್ರೆ ಅವ್ರು ಈ ಕಡೆ ನಿಂತ್ಕೋಬಾರ್ದು. ಅವ್ರು ಯಾರಿಗಾದ್ರೂ ತಮ್ಗೆ ಗೊತ್ತಿಲ್ಲ ದೂರಲಿಂದ ಬಂದಾರಲ್ಲ, ಬೇರೆ ಅಲ್ಲಿ ಆಟೋ ಸ್ಟ್ಯಾಂಡ್ ಐತಿ, ಬಸ್ ಇಲ್ಕಲ್ ಬಸ್ ಎಲ್ಲಿ ನಿಲ್ತಾವಂದ್ರೆ ಅವ್ರಿಗೆ ಹೇಳ್ತಾರಲ್ಲ, ಆ ಕಡೆ ಬದಿಗೆ ನಿಲ್ಬೇಕಲ್ಲ. ಅವರು ಹೊಸಪೇಟೆಗೆ ಬಂದು ಏನು ಮಾಡ್ತಾರೆ ಅವರು? ಅದಕ್ಕದ ನೀವು ಕಲ್ಲು ಹೊಡೆಯಕ್ಕೆ ಹೋಗಿದ್ರಮ್ಮ? ಹೆಸರು ಲಕ್ಷ್ಮಿ ಅಂತ ರೀ. ನಾವು ಪಾಪನಹಳ್ಳಿಯಿಂದ ಬಂದೇವ್ರಿ. ಮಳೆ ಬರತ್ತಿತ್ತು ರೀ, ಭಯ ಭಾಳ ಆತ್ರಿ. ನಾವು ಬಂದು ನಿಂತೀವಿ, ಕ್ರಾಸ್ನ ನಿಂತಿದ್ರಿ, ಹುಡುಗಿ ಕ್ರಾಸ್ನ ಹುಡುಗಿ ಕ್ರಾಸ್ನ ನಿಂತಿದ್ದೇವ್ರಿ. ಯಾವ ಗಾಡಿ ಒಂದ ನಿಂದಿರ್ಲೇ ಇಲ್ರಿ, 4-5 ತಾಸು ಆಗಿತ್ತು ನಿಂತು. ಅದಕ್ಕೆ ನನಗೆ ತಲೆ ಔಟಾಗಿ ಹೊಡೆದ್ಬಿಟ್ಟೇನ್ರಿ ಕಲ್ಲು. ಎಲ್ಲಿಗೆ ಹೋಗ್ಬೇಕಿತ್ತು? ನಾವು ಇಲ್ಕಲ್ಲಿಗೆ ಹೋಗ್ಬೇಕಾಯ್ತು ರೀ. ಸರ್ ಎಷ್ಟು ದಂಡ ಕಟ್ಟಿದ್ರು ಸರ್? 5,000 ಯಾರು ಅವ್ರ ಕಡೆಯಿಂದ ಗ್ಲಾಸಿಗೇನ್ರಿ? ಸರಿ ಮಾಡಿರಮ್ಮ. ಇವಾಗ ನೀವು ಅದು ದಂಡ ಕಟ್ಟಿದ್ದೀರಿ, ದಂಡ ಕಟ್ಟಿ ಹೊಂಟ್ರಿ ಅಮ್ಮ? ಇವಾಗ ದಂಡ 5,000 ಕಟ್ಟಿದ್ರ. ನಿಮ್ಮ ಹೆಸರಮ್ಮ? ಲಕ್ಷ್ಮಿ.